ಸುಪ್ರೀಂ ಕೋರ್ಟ್ ಗೆ ವಿರುದ್ಧವಾದ ಪಟ್ಟು ರಾಮನಂದ ಕಾಲ್ಪನಿಕ ರಾಮನಂದ ಸುಳ್ಳು ಅಂತ ಹೇಳಿದವರು ಯಾರು? ಇದೇ ಯುಪಿಎ ಸರ್ಕಾರ ತಾನೆ, ಇದೇ ಕಾಂಗ್ರೆಸ್ ಪಕ್ಷ ತಾನೆ. ಅಲ್ಲ ಅಂತ ಹೇಳಿ ನೋಡೋಣ, ರಾಮ ಮಂದಿರಕ್ಕೆ ಪ್ರಧಾನಮಂತ್ರಿಯವರು ಶಿಲಾನ್ಯಾಸ ಮಾಡಲಿಕ್ಕೆ ಬಂದಾಗ ಸಂಸತ್ತಿಗೆ ಕಪ್ಪು ಬಟ್ಟೆ ಧರಿಸಿ ಬಂದಿದ್ರು. ಅಲ್ಲ ಅಂತ ಹೇಳಿ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿ ಸಂಸತ್ತಿಗೆ ಕಪ್ಪು ಬಟ್ಟೆ ಧರಿಸಿ ಬಂದಿದ್ರು. ಅಲ್ಲ ಅಂತ ಹೇಳಿ ಕಾಶ್ಮೀರದ ಮುಖ್ಯಮಂತ್ರಿ ಮುಫ್ತಿ, ಕರ್ನಾಟಕದ ಅವತ್ತಿನ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿದ್ರೆ ಭಾರತದಲ್ಲಿ ರಕ್ತದ ಒಪ್ಪು ಏರಿತ್ತು ಅಂತ ಹೇಳಿದ್ರು. ಅಲ್ಲ ಅಂತ ಹೇಳಿ ಇವತ್ತು ಜೈ ಸೀತಾರಾಮ್ ಸಿದ್ದರಾಮಯ್ಯ ಇವತ್ತು ಹೇಳ್ತಾರೆ ಜೈ ಶ್ರೀರಾಮ್ ಜೈ ಸೀತಾರಾಮ್. ನಾನು ಹೇಳಿದೆ ಸಿದ್ದರಾಮಯ್ಯನವರಿಗೆ, ಇಷ್ಟೆಲ್ಲ ಮಾಡಿಕೊಂಡು ನೀವು ಮತ್ತೆ ಜೈ ಸೀತಾರಾಮ್ ಅಂತ ಹೇಳ್ತೀರಲ್ಲ, ಎಲ್ಲ ಬಾಬು ಮಾಡಿದ ಬಾಬು ಪೂರ್ತಿ ಪರಿಹಾರ ಆಯ್ತು. ಏನು ಬಾಬು ಮಾಡಿದ್ರು ಪರಿಹಾರ ಬರಲಂತ ಚುನಾವಣೆ ಯಾವುದೋ ಸಣ್ಣ ಚುನಾವಣೆ ಅಲ್ಲ, ಭಾರತ ದೇಶದ ಭವಿಷ್ಯವನ್ನು ಬರೆಯುವಂತ ಚುನಾವಣೆ. ನಾವು ಕೊಡ್ತಿರುವಂತ ಓಟು ಯಾರಿಗೆ ಕೇಳಿದ್ರೆ ಭದ್ರವಾಗಿ ಭಾರತವನ್ನು 5 ವರ್ಷ ಆಳುವುದರ ಮೂಲಕ ಸುಭದ್ರ ಭಾರತವನ್ನು ನಿರ್ಮಾಣ ಮಾಡುವಂತ ಒಬ್ಬ ವ್ಯಕ್ತಿಗೆ ನಾವು ಓಟು ಕೊಡಬೇಕಾಗಿದೆ. ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡುವಂತ ವ್ಯಕ್ತಿಯನ್ನ ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಈ ಚುನಾವಣೆಯನ್ನ ನಾವು ಯಾವ ಚುನಾವಣೆಯನ್ನು ಲೆಕ್ಕ ಹಾಕಿಲ್ಲ. ಕುಂದಾಪುರಕ್ಕೆ ಹಾಲಾಡಿಯವರು ಹಾಲಾಡಿ ಶ್ರೀನಿವಾಸರು ಕಿರಣ್ ಕೊಡುಗೆ ಅವರನ್ನ ಅಭ್ಯರ್ಥಿಯಾಗಿ ಮಾಡಬೇಕು ಅಂತ ಹೇಳಿದಾಗ ತುಂಬಾ ಜನ ಮಾತಾಡಿದ್ರು ಏನಾಗುತ್ತೆ 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 ಅಂತ. ನಾನು ಬೆಂಗಳೂರಿನಲ್ಲಿ ನನ್ನ ರಾಜ್ಯ ಮುಖಂಡ ಒಂದು ಸಣ್ಣ ತಂಡದಲ್ಲಿ ಕೂತ್ಕೊಂಡಿದ್ದೆ. ಏನಾಗುತ್ತೆ ಶ್ರೀನಿವಾಸ ಏನಾಗುತ್ತೆ ಎಲ್ಲರೂ ಹೇಳ್ತಾರೆ ಏನಾಗುತ್ತೆ ಅಂತ ಕೇಳಿದ್ರು. ನಾನು ಹೇಳಿದ್ರೆ ಏನೂ ಆಗುದಿಲ್ಲ, ಬಹಳ ಹತ್ರದಲ್ಲಿ ನಾವು ಗೆಲ್ಲಬೇಕು ಅಂತ ವಿಶ್ವಾಸ ಇದೆ ಅಂತ ಹೇಳಿದ್ರು. ಆದ್ರೂ ಯಾರಿಗೂ ಕೂಡ ಆ ನಿರೀಕ್ಷೆ ಇರಲಿಲ್ಲ. ಹಾಲಾಡಿಯವರ ನೇತೃತ್ವದಲ್ಲಿ ನಡೆದಂತ ಚುನಾವಣೆ 46,000 ಮತಗಳ ಅಂತರದಲ್ಲಿ ಗೆದ್ದಿದ್ದು ಕರ್ನಾಟಕದಲ್ಲಿ ಒಂದೇ ಸರಿ ಭಾಷ. ಯಾರ್ಯಾರು ಹೇಳಿದ್ರು ಅವರೆಲ್ಲ ಮೋದಿ ಮೇಲೆ ಕ್ರೆಡಿಟ್ ಅಂತ ವಾತಾವರಣ ಉಂಟು. ಇಲ್ಲಿ ಜಾತಿ ಬರಲಿಲ್ಲ, ವರ್ಗ ಬರಲಿಲ್ಲ, ಧರ್ಮ ಬರಲಿಲ್ಲ, ಯಾವುದು ಹಣ ಬರಲಿಲ್ಲ, ಯಾವುದು ಬರಲಿಲ್ಲ. ಬಿಜೆಪಿ 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 ಕಿರಣ್ ಕುಮಾರ್ ಕೊಡುಗೆ ಎಂದು ಮಾತು ಬಂದಿದೆ. ನನಗೆ ಅತ್ಯಂತ ಸಂತೋಷ ಏನು ಹೇಳಿದ್ರೆ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಚುನಾವಣೆಯಿಂದ ಗಂಭೀರವಾಗಿ ತಗೊಳ್ತೇವೆ ಮತ್ತು ಬರಲಿರುವಂತ ಚುನಾವಣೆ ಯಾವುದೋ ಸಣ್ಣ ಚುನಾವಣೆ ಅಲ್ಲ, ಭಾರತ ದೇಶದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ. ಭಾರತ ದೇಶದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ ಮುಂದಿನ ಲೋಕಸಭಾ ಚುನಾವಣೆ ಅಂತ ಹೇಳಿ ಈಗಾಗಲೇ ಚರ್ಚೆ ಇದೆ. ನಾವು ಕೊಡ್ತಿರುವಂತಹ ಓಟು ಯಾರಿಗೆ ಕೇಳಿದ್ರೆ ಭದ್ರವಾಗಿ ಭಾರತವನ್ನು 5 ವರ್ಷ ಆಳುವುದರ ಮೂಲಕ ಸುಭದ್ರ ಭಾರತವನ್ನು ನಿರ್ಮಾಣ ಮಾಡುವಂತ ಒಬ್ಬ ವ್ಯಕ್ತಿಗೆ ನಾವು ಓಟು ಕೊಡಬೇಕಾಗಿದೆ. ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡುವಂತ ವ್ಯಕ್ತಿಯನ್ನ ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ಭಾರತದ ಗಡಿ ಕಾಯುವಂತಹ ಸೈನಿಕರಿಗೆ ಶಕ್ತಿ ಕೊಡಬಲ್ಲಂತವರು ಭಾರತದ ಪ್ರಧಾನಿಯಾಗಿ ಆಯ್ಕೆ ಆಗಬೇಕು. ಆ ಕಾರಣಕ್ಕೆ ಸಾಮಾನ್ಯರನ್ನು ಒಪ್ಪಿಕೊಳ್ತಾರೆ. ಭಾರತದ ಆರ್ಥಿಕ ಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಒಂದ್ಸಾರಿ ಯೋಚನೆ ಮಾಡಿ ನೋಡಿ, ಭಾರತ ದೇಶ ನನ್ನ ಭಾರತ ದೇಶ ಒಂದು ಕಾಲದಲ್ಲಿ ಆರ್ಥಿಕ ಸಂಕಷ್ಟದಲ್ಲಿದ್ದು ಚಿನ್ನವನ್ನ ಭಾರತ ದೇಶದ ಚಿನ್ನವನ್ನ ಬೇರೆ ದೇಶಕ್ಕೆ ಅಡಗಿಟ್ಟಂತ ದೇಶ ನಮ್ಮದು. ಭಾರತ ದೇಶದ ಚಿನ್ನವನ್ನು ವಿಮಾನದ ಮೂಲಕ ಬೇರೆ ದೇಶಕ್ಕೆ ಅಡಗಿಟ್ಟಂತ ದೇಶ ನಮ್ದು. ಆವಾಗ ಯಾರು ಪ್ರಧಾನಿ ಆಗಿದ್ರು ಯಾವ ಪಕ್ಷ ಅಧಿಕಾರದಲ್ಲಿತ್ತು ಅಂತ ನಾನು ಹೇಳಿಕ್ ಹೋಗೋದಿಲ್ಲ, ಯಾಕಂದ್ರೆ ನನ್ನ ದೇಶ. ಆದರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 15 ವರ್ಷದಲ್ಲಿ ಒಂದು ಕಾಲದಲ್ಲಿ ಚಿನ್ನ ಅಡಗಿಟ್ಟ ಭಾರತ ದೇಶ ಇವತ್ತು ಸಂಪನ್ಮೂಲವನ್ನು ಕರುಣಿಸಿಕೊಂಡು ಜಗತ್ತಿನ 70 ರಾಷ್ಟ್ರಗಳಿಗೆ ಸಾಲ ಕೊಡುವಂತ ದೇಶವಾಗಿ ಮಾರ್ಪಟ್ಟಿದ್ದಲ್ಲ, ಅದು ಭಾರತದ ತಾಕತ್ತು ನರೇಂದ್ರ ಮೋದಿ ಅವರ ತಾಕತ್ತು ಮುಗಿಸುವ ಮಟ್ಟಿಗೆ ನಾವು ಬಂದೆವು. ಒಂದು ಕಾಲದಲ್ಲಿ ಭಾರತ ಮತ್ತು ಚೀನಕ್ಕೆ ಯುದ್ಧ ಆದಾಗ ಆ ದಳವಾಯಿ ಎನ್ನುವಂತ ಮೇಜರ್ ಬರೀತಾನೆ ಪುಸ್ತಕವನ್ನ. ಆ ಪುಸ್ತಕದ ಹೆಸರು ಹಿಮಾಲಯನ್ ಬ್ಲಂಡರ್. ಆ ಪುಸ್ತಕದಲ್ಲಿ ಅವನು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಭಾರತದ ಗಡಿಯಲ್ಲಿ ನಿಂತಿರುವಂತ ಯೋಧರಾರು ನನ್ನ ತುಕಡಿಯನ್ನು ನಾನು ಮುನ್ನಡೆಸ್ತಾ ಇದ್ದೆ, ಆದರೆ ನನ್ನ ಕೈಯಲ್ಲಿ ಒಂದು ಗುಂಡುಗಳು ಕೂಡ ಇರಲಿಲ್ಲ. ನನ್ನ ಕಾಲಿನ ಸಾಕ್ಷಿ ಹರಿತವಾಗಿ ಹಿಮದ ಗಡ್ಡೆಯ ಮೇಲೆ ನನ್ನ ಕಾಲು ನಿಂತು ಬಾಯಲ್ಲಿ ರಕ್ತವನ್ನು ಮೂರ್ಛೆ ಬಿದ್ದು ಬಿಟ್ಟು ಬಿಟ್ಟು ನಾನು ನೋಡ್ತಾನೆ. ಒಂದು ಕಾಲದಲ್ಲಿ ಗುಂಡಿನ ದಾಳಿಯನ್ನು ಮಾಡಲಿಕ್ಕೆ ಶಕ್ತಿ ಇದ್ದಿರುವಂತ ಭಾರತದ ಸೈನ್ಯ ಇವತ್ತು ಯಾವ ಮಟ್ಟಕ್ಕೆ ನರೇಂದ್ರ ಮೋದಿ ಅವರು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ, ಅದೇ ಚೀನಾವನ್ನು ಎದುರಿಸಲಿಕ್ಕಾಗದೆ ಇಡೀ ಜಗತ್ತು ತತ್ತರಿಸುವಂತಹ ಪರಿಸ್ಥಿತಿಯಲ್ಲಿದೆ. ಅಮೆರಿಕದ ರಕ್ಷಣಾ ತಜ್ಞ ಒಂದು ವರದಿ ಕೊಡ್ತಾರೆ, ಈ ಚೀನಾವನ್ನು ಎದುರಿಸುವಂತಹ ಶಕ್ತಿ ಇವತ್ತು ಕೂಡ ಬ್ರಿಟನ್ಗಿಲ್ಲ, ಅಮೆರಿಕಿಲ್ಲ, ಬ್ರಿಟನ್ಗಿಲ್ಲ, ಅಮೆರಿಕಕ್ಕಿಲ್ಲ, ರಷ್ಯಕ್ಕಿಲ್ಲ, ಜಪಾನ್ಗಿಲ್ಲ ಸಂದೇಶ. ಆದ್ರೆ ಮುಂದಕ್ಕೆ ಬರ್ತಾ ಇರುವಂತ ದುಂಡಾವರ್ತಿ ಮಾಡ್ತಾ ಇರುವಂತ ಚೀನಾವನ್ನು ಈ ಜಗತ್ತಲ್ಲಿ ಎದುರಿಸುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತ್ರ ಇರ್ತಾನೆ. ಭಾರತ ಆ ಕಾರಣಕ್ಕೋಸ್ಕರ ಬದಲಾಗಿದೆ. ಒಂದು ಕಾಲದಲ್ಲಿ ನಾನು ವಿರೋಧ ಪಕ್ಷ ನಾಯಕನಾಗಿದ್ದೆ, ಆ
ಸಂದರ್ಭದಲ್ಲಿ ಅವಾಗ ಮುಖ್ಯಮಂತ್ರಿಗಳು ನನ್ನ ಹತ್ರ ಹೇಳಿದ್ರು, ಶಿವರಾಜ ಪೂಜಾರಿಯವರೇ ರಾಮ ಮಂದಿರಕ್ಕೆ ಇಟ್ಟಂತ ಇಟ್ಟಿಗೆ ಮಾರಾಟ ಮಾಡಿದ್ರೆ ಉಂಟು ಹಾಕಿದ್ರು. ಶಿವರಾಜ ಪೂಜಾರಿಯವರೇ ರಾಮ ಮಂದಿರಕ್ಕೆ ಕಬ್ಬಿಣ ಒಟ್ಟು ಮಾಡಿದ್ರಲ್ಲ ಮಾರಾಟ ಮಾಡಿದ್ರೆ ಉಂಟು ನಿಮ್ಮ ಹತ್ರ ಅಂತ ಕೇಳಿದ್ರು. ನಾನು ಹೋರಾಟ ಮಾಡಿದೆ, ಪ್ರತಿಭಟನೆ ಮಾಡಿದೆ, ಬಾವಿ ಇಳಿದೆ, ಅವತ್ತಿನ ಮುಖ್ಯಮಂತ್ರಿಗಳು ಮಾತ್ರ ವಾಪಸ್ ತಗೊಂಡ್ರು. ಆದ್ರೆ ನಮ್ಮ ಮನಸ್ಸೊಳಗೆ ಕೊನೆಗಿತ್ತು, ನಮ್ಮ ಜೀವನದಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆತಂಕ ಇತ್ತು ನಮಗೆ. ಆದ್ರೆ ಗುಜರಾತ್ ಭಾರತದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರ ಸೂತ್ರ ಹೇಳಿದ ನಂತರ ಅದೇ ರಾಮ ಮಂದಿರ ಶಿಲಾನ್ಯಾಸ ಆಯ್ತು, ಅದೇ ರಾಮ ಮಂದಿರ ಪ್ರತಿಷ್ಠೆ ಆಯಿತು, ಅದೇ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠೆ ಆಗುವಂತ ಒಂದು ಸುವರ್ಣ ಅವಕಾಶವನ್ನ ಕಣ್ತು ನೋಡ್ಕೊಳ್ಳಿಕ್ಕೆ ಅವಕಾಶ ಆಯ್ತು. ಭಾರತದಲ್ಲಿರುವ ಎಂತ ಎಲ್ಲ ಹಿಂದೂಗಳಿಗೂ ಕೂಡ ಒಟ್ಟಾಗಿ ಒಂದಾಗಿ ಆನಂದ ಭಾಷೆ ಸೃಷ್ಟಿಸುವಂತ ಒಂದು ವಾತಾವರಣವನ್ನು ನಾವು ಕಂಡೆವು ನರೇಂದ್ರ ಮೋದಿಗಳ ಮೂಲಕ. ನಾವಿಂದು ಒಂದು ಮಾತು ನೆನಪು ಮಾಡಬೇಕು, ಏನಂತಾರೆ ಕಾಂಗ್ರೆಸ್ ಅವರು, ಏನಂತಾರೆ ನಮ್ಗೆ ಓಟ್ ಕೊಡಿ ಅಂತ ಹೇಳುವಂತ ಕಾಂಗ್ರೆಸ್ ಅವರು ಏನಂತಾರೆ? ಈಗ ಸುಪ್ರೀಂ ಕೋರ್ಟ್ಗೆ ಅಭಿಲಾವದ ಕೊಟ್ಟು ರಾಮ ಅಂದ್ರೆ ಕಾಲ್ಪನಿಕ, ರಾಮ ಅಂದ್ರೆ ಸುಳ್ಳು ಅಂತ ಹೇಳೋದು ಯಾರು? ಇದೇ ಯುಪಿಎ ಸರ್ಕಾರ ತಾನೆ, ಇದೇ ಕಾಂಗ್ರೆಸ್ ಪಕ್ಷ ತಾನೆ ಅಲ್ಲ ಅಂತ ಹೇಳಿ ನೋಡಿದ್ರೆ ಒಂದು ಕೇಂದ್ರ ಸರ್ಕಾರ ಭಾರತದಲ್ಲಿ ಶತಕೋಟಿ ಮೀರಿದಂತ ಹಿಂದೂಗಳಿರುವಂತ ಈ ರಾಷ್ಟ್ರದಲ್ಲಿ ರಾಮ ಅಂದ್ರೆ ಸುಳ್ಳು, ರಾಮ ಅಂದ್ರೆ ಕಾಲ್ಪನಿಕ ಅಂತ ಸುಪ್ರೀಂ ಕೋರ್ಟ್ಗೆ ಅಭಿಲಾವದ ಕೊಟ್ಟಿಲ್ಲೇನು? ಅದೇ ಕಾಂಗ್ರೆಸ್ ಪಕ್ಷ ರಾಮ ಮಂದಿರಕ್ಕೆ ಪ್ರಧಾನಮಂತ್ರಿಯವರು ಶಿಲಾನ್ಯಾಸ ಮಾಡಲಿಕ್ಕೆ ಬಂದಾಗ ಸಂಸತ್ತಿಗೆ ಕಪ್ಪು ಬಟ್ಟೆ ಧರಿಸಿ ಬಂದಿದ್ರು ಅಲ್ಲ ಅಂತೇಳಿ, ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ನಮ್ಮ ವಿರೋಧ ಇದೆ ಅಂತೇಳಿ ಸಂಸತ್ತಿಗೆ ಕಪ್ಪು ಬಟ್ಟೆ ಧರಿಸಿ ಬಂದಿದ್ರು ಅಲ್ಲ ಅಂತೇಳಿ, ಕಾಶ್ಮೀರದ ಮುಖ್ಯಮಂತ್ರಿ ಮುಫ್ತಿ, ಕರ್ನಾಟಕದ ಅವತ್ತಿನ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿದ್ರೆ ಭಾರತದಲ್ಲಿ ರಕ್ತದ ಓಪು ಹೇಳಿತ್ತು ಅಂತ ಹೇಳಿದ್ರು ಅಲ್ಲ ಅಂತೇಳಿ. ಇವತ್ತು ಜಯ ಸೀತಾರಾಮ್ ಸಿದ್ದರಾಮಯ್ಯ ಇವತ್ತು ಹೇಳ್ತಾರೆ, ಜಯ ಶ್ರೀರಾಮ್ ಜಯ ಸೀತಾರಾಮ್. ನಾನು ಹೇಳಿದೆ ಸಿದ್ದರಾಮಯ್ಯನವರಿಗೆ, ಇಷ್ಟೆಲ್ಲ ಮಾಡಿಕೊಂಡು ನೀವು ಮತ್ತೆ ಜಯ ಸೀತಾರಾಮ್ ಅಂತ ಹೇಳ್ತೀರಲ್ಲ, ಎಲ್ಲ ಬಾಬು ಮಾಡಿದ ಬಾಬು ಬುದ್ಧಿ ಪರಿಹಾರ ಆಯ್ತು. ಏನು ಬಾಬು ಮಾಡಿದ್ರು ಪರಿಹಾರ ನಿಮ್ಮ ಬಾಯಲ್ಲಿ ಜಯ ಶ್ರೀರಾಮ್ ಅಂತ ಹೇಳಿ ಜಯ ಸೀತಾರಾಮ್ ಅಂತ ಹೇಳಿ ತರಿಸಿದಂತ ಗೌರವ ಯಾರಿಗಾದ್ರೂ ಸಲ್ಲಬೇಕಾದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು. ರಕ್ತದ ಒಪ್ಪಿಗೆ ಹೇಗಿತ್ತೆ? ಹಿಂದೂಗಳ ಆರಾಧ್ಯ ದೈವವಾಗಿರುವಂತಹ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಹೊರಟ್ರೆ ರಕ್ತದ ಒಪ್ಪಿಗೆ ಹೇಗಿತ್ತೆ ಅಂತ ಹೇಳಿದ್ರಲ್ಲ, ಒಂದು ಹನಿ ರಕ್ತ ಇಲ್ಲವಾಗಿ ಬರಲಿಲ್ಲ. ಯಾಕೆ? ನರೇಂದ್ರ ಮೋದಿ ಅಂತ ಗಂಡು ದೇಶದ ಪ್ರಧಾನಿ ಉಗ್ರಗಾಮಿಗೆ ಎದುರು ಬರಲ್ಲ. ಆ ಕಾರಣಕ್ಕೆ ಇವತ್ತು ಭಾರತ ಬದಲಾಯಿತು, ಭಾರತ ಬದಲಾಯಿತು, ಭಾರತ ಬದಲಾಯಿತು ಅಂತ ಹೇಳುವಂತ ಅವಕಾಶ ನಮಗೆ ಇದೆ. ನಾನು ಈ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡುವುದು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಭಾರತೀಯ ಭಾರತವನ್ನು ನಿರ್ಮಾಣ ಮಾಡಿದಂತ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕಾದ್ರೆ ಮುಂದಿನ 26ನೇ ತಾರೀಕಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ನನ್ನನ್ನು ಗೆಲ್ಲಿಸಿಕೊಡಿ ಅಂತೇಳಿ ವಿನಂತಿಯನ್ನ ಸಾರ್ವಜನಿಕರಿಗೆ ಮಾಡಬೇಕಾದ ಒಂದು ನಮ್ಮ ಕಾರ್ಯಕರ್ತರ ಒಂದು ಕಾರಣಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಕೊಡ ಶಿವಸ್ಪ್ರಿಯರು ಏನ್ ಮಾಡಿದ್ದಾರೆ ಅಂತೇಳಿ ಯಾರಾದ್ರೂ ಕೇಳಿದ್ರೆ ಅತ್ಯಂತ ಹೆಮ್ಮೆ ಅಂತ ಹೇಳಿ, ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ ಅಭಿವೃದ್ಧಿ ಮಂತ್ರಿಯಾದಾಗ ಉಡುಪಿ ಜಿಲ್ಲೆಗೆ 1000 ದೇವಸ್ಥಾನಕ್ಕೆ ಹಣ ಕೊಟ್ಟಿದೆ, 1000 ದೇವಸ್ಥಾನಕ್ಕೆ ಹಣ ಕೊಟ್ಟಿದೆ. ಈ 1000 ದೇವಸ್ಥಾನ ನಾನು ಬರುವವರೆಗೆ ದೊಡ್ಡ ದೇವಸ್ಥಾನಗಳಿಗೆ ಮಾತ್ರ ಹಣ ಕೊಡ್ತಾ ಇದ್ರು. ನಾನು ಬಂದವನು ನಮ್ಮೂರಿನ ನಾಗಪುರ, ನಮ್ಮೂರಿನ ಚೌಂಡಿ, ನಮ್ಮೂರಿನ ಕಲ್ಲಾಡ್ಕಲ್ ಕೂಡ, ನಮ್ಮೂರಿನಲ್ಲಿರುವಂತಹ ಎಲ್ಲ ದೈವ ದೇವರುಗಳು, ನಮ್ಮೂರಿನ ಪಂಜುರ್ಲಿ, ನಮ್ಮೂರಿನಲ್ಲಿರುವಂತಹ ನಾರಾಯಣ ಮಂದಿರ, ನಮ್ಮೂರಿನಲ್ಲಿರುವಂತಹ ಕೆಲವು ಕೊಡಿ ಜನರ ಗರಡಿ ಸಹಿತ ಸಾವಿರಾರು ದೇವಸ್ಥಾನಕ್ಕೆ ಹಣ ಬಿಡುಗಡೆ ಮಾಡಿದೆ. ಇವತ್ತು ನಾನು ಎಲ್ಲಿ ಹೋದ್ರು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಶಿವಸ ಪೂಜಾದಲ್ಲಿ ಒಂದು ಕಾಲದಲ್ಲಿ ನಾವು ಅಂಜಿ ಕೊಡ್ತೀನಿ, ಹಣ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಓಟ್ ಕೊಡ್ತೇವೆ ಅಂತ ಹೇಳಿ ಪಕ್ಷದ ಮಾರ್ತೇವೆ ಕೂಡ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಸಂತೋಷ, ಮೀನುಗಾರಿಕೆ ಮಂತ್ರಿಯಾಗಿ ನನ್ನ ಸರ್ಕಾರ ಮಾಡಿದ್ರೆ ಅವಕಾಶ ಮಾಡಿಕೊಟ್ಟಿತ್ತು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹೆಜಮಾಡಿಯಿಂದ ಪ್ರಾರಂಭವಾಗಿ ಕಾರವಾರದವರೆಗೆ 320 ಕಿಲೋಮೀಟರ್ ಸಮುದ್ರ ಕರಾವಳಿ ಬರುತ್ತೆ. ಆ ಸಮುದ್ರ ಕರಾವಳಿಯಲ್ಲಿ 50 ವರ್ಷಗಳಿಂದ ನನಗೆ ಬಿದ್ದಿರುವಂತಹ ಯಾವುದಾದ್ರೂ ಒಂದು ಬಂದರು ಇದ್ರೆ ಹೆಜಮಾಡಿಕೊಂಡು ಬಂದರು. ಕರ್ನಾಟಕ ರಾಜ್ಯದ ಮೀನುಗಾರಿಕೆ ಮಂತ್ರಿಯಾಗಿ ಆ ಕೋವಿಡ್ ಸಂದರ್ಭದಲ್ಲಿ 181 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಸಚಿವ ಸಂಪುಟದಿಂದ ಅನುಮೋದನೆ ಪಡೆದು ಅದನ್ನು ಟೆಂಡರ್ ಮಾಡಿ ಯಡಿಯೂರಪ್ಪನನ್ನ ಕರೆಬಂದು ಕಾಮಗಾರಿ ಹೆಜಮಾಡಿಯಲ್ಲಿ ಶಿಲಾನ್ಯಾಸ ಮಾಡಿ ಇವತ್ತು 75% ಕಾಮಗಾರಿ ಆಗಿದೆ. ಇನ್ನು 6 ತಿಂಗಳಲ್ಲಿ 8 ತಿಂಗಳಲ್ಲಿ ಹೆಜಮಾಡಿ ಬಂದರು ಮೀನುಗಾರಿಕೆ ಸಮರ್ಪಣೆ ಆಗುತ್ತೆ ಎಂದು ಮಾಡುವನು. ಯಾರಾದ್ರೂ ಹೇಳಿ ಮತ್ತೆ ಜಾಸ್ತಿ ನಂಬಿದ್ರೆ ಜಾಸ್ತಿ ಯಾರಾದ್ರೂ ಮಾಡಿದ್ರು ಹೇಳಿ. ಯಾರಾದ್ರೂ ಮೀನುಗಾರಿಕೆ ಮಂತ್ರಿ 185 ಕೋಟಿಗಿಂತ ಜಾಸ್ತಿ ನಾನು ತಂದಿದ್ದೇನೆ ಹೇಳಿ ನೋಡೋಣ. ಕರಾವಳಿ ಪ್ರದೇಶದ 22,000 ಮೀನುಗಾರರಿಗೆ
₹5,000 ಸಾಲವನ್ನ ಮನ್ನಾ ಮಾಡಿದಂತ ಗೌರವ ಯಾರಿಗಾದ್ರೂ ಇದ್ರೆ ಅದು ಯಡಿಯೂರಪ್ಪನ ಸರ್ಕಾರಕ್ಕೆ ಮಂತ್ರಿಯಾಗಿ ಕೊಟ್ಟ ಸಮಸ್ಯೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ 28,000 ಕೋಟಿ ರೂಪಾಯಿ ಬಜೆಟ್ ಇತ್ತು. ನಮ್ಮ ಸರ್ಕಾರದ ಮೇಲೆ 40% ಆರೋಪಗಳನ್ನು ಹಾಕಿದ್ರು. ನಾನು ಸದನದಲ್ಲಿ ಹೇಳಿದೆ, ಸದನದಲ್ಲಿ 40% 50% ಅಲ್ಲ, 28,000 ಕೋಟಿ ಬಜೆಟ್ ಇರುವಂತಹ ಸರ್ಕಾರದ ಇಲಾಖೆಯ ಮಂತ್ರಿ ನಾನು. ನಾನು ಮುಂದೆ ಅವರ ಭಾಷೆಯಲ್ಲಿ ಹೇಳಿದೆ, 40-50% ಅಲ್ಲ, 8 ಆಣೆ ಭ್ರಷ್ಟಾಚಾರ ಅಂತ ಹೇಳಿದ್ದೆ. ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಕೇಳಿದೆ, 1,000 ರೂಪಾಯಿ ಅಂತ 8 ಆಣೆ ಅಂತ ಹೇಳಿದೆ ನಾನು. ರೆಕಾರ್ಡ್ ಹೋಗ್ಲಿಕ್ಕೆ ಹೆಚ್ಚು ಕಡಿಮೆ ಆಯ್ತು ಅವರಿಗೆ. ಅವಾಗ ನಾನು ಹೇಳಿದೆ, 1,000 ರೂಪಾಯಿ ಭ್ರಷ್ಟಾಚಾರ ಆದರೆ ಸಾರ್ವಜನಿಕವಾಗಿ ನಾನು ಶಿಕ್ಷೆಗಳು ಕೊಡ್ತೇನೆ ಅಂತ ಹೇಳಿ, ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ 100 ಯೋಜನೆಗಳನ್ನು ಅನುಷ್ಠಾನ ಮಾಡುವಂತಹ ಶಕ್ತಿಯನ್ನು ಪಡೆದು ನಾನು ಕೆಲಸಗಳನ್ನು ಮಾಡಿದೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ, ಗ್ರಾಮ ಪಂಚಾಯತ್ ಸದಸ್ಯರಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, 4 ಸಾರಿ ಶಾಸಕರಾಗಿ, 3 ಸಾರಿ ಮಂತ್ರಿಯಾಗಿ, ಇವತ್ತು ಕೂಡ ವಿರೋಧ ಪಕ್ಷ ನಾಯಕರಾಗಿ ನಾನು ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಹೆಮ್ಮೆಯಿಂದ ಹೇಳಿ, ಅಭಿಮಾನದಿಂದ ಹೇಳಿ, ಕೋಟ ಶ್ರೀನಿವಾಸ ಪೂಜೆ ಸಂಸದನಾದರೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ತೆಗೆದುಕೊಂಡು ಬಂದು ಕುಂದಾಪು ಸೇರಿದಂತೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವಂತಹ ಜವಾಬ್ದಾರಿ ನಾನು ಆ ಒಳ್ಳೆಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅನ್ನಿಸ್ತೀನಿ.